ಹೊಡೀಲಿ. ಇವ್ರಗಡೆ ಒಂದು 70 ಕರ್ಬೇವಿದೆ ನೋಡಿ ನಾಟಿ. ಇದನ್ನ ಬತ್ತಾರ ಅವ್ರು ಮುಸ್ಲಿಂ ಕಟ್ ಮಾಡ್ಕೊಂಡೆ ತಾನೆ, ಕಟ್ ಮಾಡಿಲ್ಲ ಬಂದಿದ್ನ. ಇದು ಎಲೆನೂ ಸುದಾ ಸ್ಟಾರ್ಟಿಂಗ್ ಇಂದ ಕಪ್ಪಿ ಬರೋದು. ಇದು ಬ್ಲಾಕ್ ಮ್ಯಾಂಗೋ, ಬ್ಲಾಕ್ ಮ್ಯಾಂಗೋ ಒಂದು ತಿಂಗಳಾಗಿದೆ ಅಂದ್ರೆ ಇಲ್ಲಿ ನಾಟಿ ಮಾಡಿ. ನಿಮ್ಗೆ ಭೂತಾಳೆ ಹಾಕೋದ್ರಿಂದ ಗುರುಗಳೆ ಈ ಕಾಯಿಲೆ ಮಚ್ಚೆ ಆಗ್ಲಿ ಅಥವಾ ಇದಾಗ್ಲಿ ಏನು ನೋಡಿ, ಶೈನಿಂಗ್ ನೋಡಿ ಹೆಂಗಿದೆ ನೋಡಿ. ಹೌದು ಸರಿ. ಆಮೇಲೆ ಎಳ್ನೀರು ಸಹ ನಮ್ಗೆ ಹೆಚ್ಚು ಕಮ್ಮಿ ಇದೆ, ನಿಮ್ಗೆ 600 ml ಬರ್ತದೆ ನೋಡಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಪರಿಚಯ ಮಾಡ್ತೀರಿ? ಕಲ್ಮಾಳಿ ಶಿವಕುಮಾರ್ ಅಂತ ಸರ್. ಇಲ್ಲೇ ಕಲ್ಮಾಳಿ ನಮ್ಮ ಊರು. ಸುತ್ತೂರು ಕಿಲೋಮೀಟರ್, ಸುತ್ತೂರಿಗೆ ನಮ್ದು ಒಂದು 5 ಕಿಲೋಮೀಟರ್ ಆಗುತ್ತೆ ಸುತ್ತೂರು ಮಠಕ್ಕೆ. ಓಕೆ. ಬಟ್ ನಾವು ಇದು 3 ಎಕರೆ ಜಮೀನು ಸರ್. ಇದು ನಮ್ಮದು ಆರ್ಗ್ಯಾನಿಕ್ ಫುಲ್ ಆರ್ಗ್ಯಾನಿಕ್ ಫಾರ್ಮ್ ಸರ್. ನ್ಯಾಚುರಲ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗು. ಓಕೆ. ಇದೇನು ನೀವು ತೊಗೊಂಡಿದ್ದ ಏನು ಸರ್ ಜಮೀನು? ಇಲ್ಲ ಸರ್, ನಾನು ಪಿತ್ರಾಯಿತ ಆಸ್ತಿ. ಪಿತ್ರಾಜಿತ ಆಸ್ತಿ. ಓಕೆ. ಬಟ್ ಇದಕ್ಕೆ ಈಗ ಒಂದು 2 ಇಯರ್ ಆಯ್ತಾರೆ ಮುಳ್ಳಿ ಕಂಬ ಎಲ್ಲ ಮಾಡಿದ್ದು. ನಾವೇ ಕಂಬ ಮಾಡಿದ್ವಿ ಇದನ್ನ. ನಾವೇ ಕಂಬ ಮಾಡಿ. ಕಂಬ ನೀವೇ ಮಾಡ್ಕೊಂಡಿದ್ದ? ಓಕೆ. 7.5 ಅಡಿ ಕಂಬ ನಾವೇ ಮಾಡಿ. ನಾನು ನಮ್ಮ ಬ್ರದರ್ ಇದ್ದಾರಲ್ಲ, ಅವನು ಒಂದು ಲೇಬರ್ ಎಲ್ಲ ಸೇರಿ ಮಾಡಿದ್ವಿ ಇದನ್ನ. ಓಕೆ. ಮಾಡಿ ಒಂದು 21ನೇ ಇಸವಿಲಿ ಇದನ್ನ ತಂತಿ ಎಲ್ಲ ಹಾಕಿಸಿ ಗೇಟ್ ಎಲ್ಲ ಮಾಡಿ ಎಲ್ಲ ನೀವೇ ಇದು ರೆಡಿ ಮಾಡ್ಕೊಂಡಿದ್ದು? ಅಂದ್ರೆ ತಂತಿ ಬೇರೆ ಬಂದಿಡೋರು, ಬಟ್ ಕಂಬ ಎಲ್ಲ ನಾವೇ ಮಾಡಿದ್ವಿ. ಇಲ್ಲೇ ಮಾಡಿದ್ವಿ, ಒಳಗಡೆ ಜಾಗದಲ್ಲೇ ಮಾಡಿದ್ವಿ. ಮೋಲ್ಡ್ ನೀವೇ ಇದು ಮಾಡ್ಕೊಂಡು? ನಾವು ಮೋಲ್ಡ್ ಬಾಕ್ಸ್ ಮಾಡ್ತೇವೆ ಸರ್. 3-2 ಬಾಕ್ಸ್, 6 ಬಾಕ್ಸ್ ಮಾಡ್ತೇವೆ. ಎಷ್ಟು ಖರ್ಚಾಯ್ತು ಸರ್ ಇದು? ಆಗ ಸರ್ ಟೋಟ್ಲಿ ನನಗೆ ಸರ್ ಟೋಟ್ಲು ಮುಳ್ತಂತಿ ಮತ್ತೆ ಕಂಬಗಳ 2.40 ಆಯ್ತು ಸರ್. 2,40,000. ಈಗ ನಾರ್ಮಲ್ ಆಗಿ ಕಂಬ ಹಾಕಿ ಇವಾಗ ಕಲ್ಲಿನ ಕೂಸ ಹಾಕಿ ಮಾಡಿದ್ರೆ ಈಗ ಒಂದು 7.5 ಅಡಿಗೆ 400 ರೂಪಾಯಿ ಇರ್ಬೋದು ಸರ್. ಮೊಸರು 400 ರೂಪಾಯಿ ಇರುತ್ತೆ. ಬಟ್ ನಮಗೆ ಆಗ ಒಂದು 220 ಎಷ್ಟು ಬಿಡ್ತಾರೆ ಸರ್? 220 ಬಿಡುತ್ತೆ. ಈ ಕಂಬದ ಒಂದು ಮೂಟೆ ಸಿಮೆಂಟ್ಗೆ ಬರೀ 6 ಕಂಬ ಮಾಡಿರೋದು ನಾವು. ಒಳಗಡೆ 3 ರಾಡ್ ಹಾಕಿದ್ದೀವಿ. ಓಕೆ. 8 mmದು 3 ರಿಂಗು, 3 ರಿಂಗ್ ಹಾಕಿದ್ವಿ, 3 ರಾಡು. ಓಕೆ. ನಾವು ಬಾಕ್ಸ್ ಮಾಡ್ಸ್ಕೊಂಡು ನಾವೇ ಹೊಡೆದ್ವಿ ಇದು. ಅಂದ್ರೆ ನೀವು ನಾವೇ ಮಾಡ್ಕೊಂಡ್ರೆ ಸ್ವಲ್ಪ ಸೇಫ್ಟಿ ಇರುತ್ತೆ, ಚೆನ್ನಾಗಿರುತ್ತೆ ಸರ್. ಅಲ್ಲಿ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ. ಕಿಳದ ಇದು ಬೇರೆ ಒಂದು ತಗೊಂಬಂದ್ರೆ ಸರ್ ನೀವು ಕಿತ್ತು ಸಾಕು ಗುರುತಿರುತ್ತೆ ಅದು ಅಲ್ಲಿ ಹಿಂಗೆ ಅಂದ್ರೆ ಇದು ಚೆನ್ನಾಗಿದೆ. ಓಕೆ ಸರ್, ಬನ್ನಿ ನಿಮ್ಮ ತೋಟದ ಇದು ಮಾಡೋಣ. ಬನ್ನಿ ಸರ್. ಇದು ಬಿಳಿಯಕ್ಕ. ಬಿಳಿಯಕ್ಕ? ಹ್ಞೂ. ಓಕೆ. ಗಿಡ ಬಿಳಿದು. ಹಾಂ. ಎಲ್ಲ ಸ್ವಲ್ಪ ಇದೆಲ್ಲ ಆರ್ಗ್ಯಾನಿಕ್ ಪ್ಲಾಂಟೇಶನ್ ಸರ್. ಇದು ಬಿಳಿಯಕ್ಕ, ಇದು ನಾಟಿ ಇದು ಸರ್. ಏನು ಅಲವೆರ ಇದು, ಬಟ್ ಕೆಂಪು ಇದು. ಹಾಂ. ಇದು ಫುಲ್ ಕೆಂಪು ಇರುತ್ತೆ ಇದು. ಓಕೆ. ಇದು ಫುಲ್ ಕೆಂಪು, ಇದು ತುಂಬ ರಸ ಇರುತ್ತೆ. ಇದು ಇದು ಆಯುರ್ವೇದಿಕ್. ಇದು ಆರ್ಗ್ಯಾನಿಕ್ ಸರ್. ಇದು ಆರ್ಗ್ಯಾನಿಕ್. ಹ್ಞೂ. ಕೆಂಪು ಇದು. ಓಕೆ. ಸರ್ ಇದು ದಸ್ಪರ್ಣಿ ಅಂತ. ಹಾಂ. ಇದೊಂದು ಆರ್ಗ್ಯಾನಿಕ್ ಮೆಡಿಸನ್ ಇದು ಗಿಡ ಇದು. ಬಟ್ ಇದು ತಲೆನೋವಿಗೆ ತುಂಬ ವೆರಿ ಫೈನ್ ಸರ್. ಇದು ಇದು ಸುಮ್ಮನೆ ಹಿಂಗೆ ಮೂಸಿದ್ರೆ ತಲೆನೋವು ಕಡಿಮೆ ಆಗುತ್ತೆ. ದೊಡ್ಡಪತ್ರೆಗೂ ಇದಕ್ಕೇನು ಸರ್ ಡಿಫ್ರೆನ್ಸ್? ಇಲ್ಲ, ದೊಡ್ಡಪತ್ರೆ ಇದೇ ಥರ ಇದೆ, ಬಟ್ ದೊಡ್ಡಪತ್ರೆ ಸ್ಮೆಲ್ಲೆ ಬೇರೆ, ಇದೇ ಸ್ಮೆಲ್ಲೇ ಬೇರೆ. ಓಕೆ. ನೋಡಿ ಇದು ಒಂಥರ ಈ ಥರ ಇದೆ. ಇದು ಚಂದ್ರಾಲ್ ಸರ್. ಇದು ಹಾಂ ಕಿಡ್ನಿ ಸ್ಟೋನ್ ಗಿಡ. ಇದು ಇದು ಲಂಕಾ ದಹನ ಅಂತ ಸರ್. ಇದು ತುರ್ಕೆ ಗಿಡಕ್ಕೆ ಬಂದರೆ ಇದನ್ನು ತೆಗೆದು ಹಿಂಗೆ ಹಿಂಗೆ ಕೀಡಿದ್ರೆ ತುರ್ಕೆನೇ ಕಮ್ಮಿ ಹೋಗುತ್ತೆ ನಿಮಗೆ. ಓಕೆ. ಇದು ಇದು ಮೆಡಿಸನ್ ವ್ಯಾಲಿ ಗಿಡ. ಕರಿಲಕ್ಕಿ ನೋಡಿ, ಇದು ಎಲೆ ಇಲ್ಲಿ ಈ ತರ ಇರುತ್ತೆ. ಹಿಂದ್ಗಡೆ ಇನ್ನೊಂದು ಕಲರ್ ಇರುತ್ತೆ. ಲಕ್ಕೆ ಗಿಡ. ಲಕ್ಕಿ ಲಕ್ಕಿ ಲಕ್ಕಿ. ಓಕೆ. ಇದು ಕರಿಲಕ್ಕಿ. ಹಾಂ. ಇದ್ರ ಮೇಲೆ ಬಿಳಿಲಕ್ಕಿ. ಇದು ಬಿಳಿಲಕ್ಕೆ ಮಾಮೂಲಿ ಸೇ ನೋಡಿ. ಹಿಂದ್ಗಡೆ ಇದು ಒಂಥರ ಶೈನಿಂಗ್ ಎಲೆ, ಇಲ್ಲಿ ಗ್ರೀನಿಸು. ಹಾಂ. ಇಲ್ಲಿ ನೋಡಿದೆ ಬೇರೆ. ಎಲ್ಲ ಆಯುರ್ವೇದಕ್ಕೆ ಯೂಸ್? ಆಯುರ್ವೇದಿಕ್ ಸರ್. ಇದು ಅದು ಬಿಲ್ಪತ್ರೆ ಸರ್, ಬಿಲ್ವಪತ್ರೆ. ಎರಡು ಗಿಡ ಇದೆ ಬಿಲ್ಪತ್ರೆ. ಅದು ಇದು ಥೈಲ್ಯಾಂಡ್ ಮಾವು ಸರ್. ಇದು ಗಿಣಿಂಗಿ ಮಾವು ಅಂತ ಹೇಳ್ತಾರೆ, ಬರ್ತಾರೆ ಆ ಥರ ಥೈಲ್ಯಾಂಡ್ ಪೆಸರ್ ಗಿಡ. ಇದು ಗೆಣಸು ಸರ್. ಇದು ಮಲ್ಚಿಂಗ್ ಅಂತ ಹಾಕೊಂಡಿದ್ದೀನಿ, ಸ್ವಲ್ಪ ಗಿಡ ಹಾಕೋಣ ಅಂತ. ಇದು ಟ್ರಯಲ್ ನೋಡ್ತಾ ಇದ್ದೀರಾ? ಸುಮ್ಮನೆ ತನ್ನ ಗಿಡ ನೆಟ್ಟಿದ್ದೀನಿ. ತಂದಾಗ ಸರ್ ಒಂದೇ ಒಂದು ಬಳ್ಳಿ ಇತ್ತು, ಇಲ್ಲಿ ನೆಟ್ಟಾಗಿದ್ದು. ಈಗ ಒಂದು 2 ತಿಂಗಳಾಗಿದೆ ನೆಟ್ಟು. ಬಟ್ ಇದನ್ನು ಕಿತ್ತು ಸ್ವಲ್ಪ ಎಲ್ಲಕ್ಕೂ ಮಲ್ಚಿಂಗ್ ಮಾಡೋಣ ಅಂತ ಮಾಡಿದ್ವಿ ಒಳಗಡೆ. ಓಕೆ. ಸರ್ ಇದು ಚೆರ್ರಿ. ಚೆರ್ರಿ ಬಾರ್ಬಡಾ ಚೆರ್ರಿ. ಇದು ಸುರನಾಮ. ಸುರನಾಮ ಚೆರ್ರಿ.
ಇದ್ರಲ್ಲಿ ಸ್ವೀಟ್ ಯಾವ್ದು ಸರ್? ಸ್ವೀಟ್ ಇದು ಸ್ವೀಟ್ ಇದು ಇದು ಸ್ವಲ್ಪ ಹುಳಿ ಮಿಶ್ರಿತ ಸ್ವೀಟ್ ಇಲ್ಲ ಹಣ್ಣಿತ್ತು ನೆನ್ನೆ ಇಲ್ಲಿ ಇಲ್ಲ ಬಿದ್ದೋಗಿದೆ. ಇದು ಹುಳಿ ಮಿಶ್ರಿತ ಸಿಹಿ ಇದು, ಬಟ್ ಇದು ಫುಲ್ ಸ್ವೀಟ್ ಇದು. ಸೇಮ್ ನಮ್ಮ ಮಾಮೂಲಿ ಕಿರಣಲ್ಲಿ ಇಲ್ವ ಸರ್, ಆ ಥರ ಬರುತ್ತೆ ಹಣ್ಣು ಇದು. ಅದು ನಾಗದಾಳಿ ಈ ಇದಕ್ಕೆ ಯೂಸ್ ಮಾಡುತ್ತಾನೆ ಇದು ಸರ್? ಅದು ಮಕ್ಕಳಿಗೆ ಕಿಳಿಗೆ ಇದಾದ್ರೆ ಮಾಡಿದ್ರೆ ಮಟ್ಟಿದ್ರೆ ಮಾಡ್ತಾರಲ್ಲ ಸರ್ ನಾಗದಾಳಿ. ನೋಡಿ ಇದು ಒಂದು ದೊಡ್ಡಪತ್ರೆ ಅಂತ ಕೇಳಿರಲ್ಲ ಸರ್, ದೊಡ್ಡಪತ್ರೆ ಅದು ದಸ್ಪರ್ಣಿ. ಇದು ಕರೆಕ್ಟ್, ಇದು ದೊಡ್ಡಪತ್ರೆ. ಇದು ಈ ಕಫ ಕೆಂಪಿರೋ ಎಲ್ಲ ತುಂಬಾ ಒಳ್ಳೇದು ಸರ್. ಆಮೇಲೆ ಒಂದು ನನ್ನ ಹತ್ರ ಈ ದಾಸವಾಳ ಗಿಡ ಒಂದು 23-24 ವೆರೈಟಿ ಇದೆ ಸರ್ ಇದು ನಮ್ಮ ತೋಟದಲ್ಲಿ ಪೂರ್ತಿ. ಅದ ಕಲರ್ಸ್ ಕಲರ್ ಕಲರ್ಸ್ ಕಲರ್ಸ್ ಇದೊಂದು ಕಲರ್ ನೋಡಿ, ಅದೊಂದು ಅದೊಂದು ಕಲರು ನೋಡಿ, ಇಲ್ಲಿ ನೋಡಿ ಇದೊಂದು ಕಲರು. ಓಕೆ ನೋಡಿ ಇದೇ ಬೇರೆ ಕಲರು. ಇದು ಮಿಂಟ್ ಗಿಡ ಸರ್, ಇದು ಪಾನ್ ಮಸಾಲ. ಪಾನ್ ಮಸಾಲ ಮೊನ್ನೆ ನಿಮ್ಮ ತೋಟದಲ್ಲೇ ನೋಡ್ತಿರಲ್ಲ ನೀವು? ಹೌದು ಮೇಡಮ್ ಅವ್ರು. ನೀವು ಇದು ಪಾನ್ ಮಸಾಲ. ಇದು ಏನಿದ್ರು ಈ ನಾನ್ ವೆಜ್ ತಿಂತಾರಲ್ಲ ಸರ್? ಹಾಂ ಸರ್. ಹ್ಞೂ ಸರ್. ಆ ಸೋಂಪು ಹಾಕೊಳಂಗೆ ಇಲ್ಲ. ಇದು ಬಿಲ್ಪತ್ರೆ, ಇದು ಕಾಶಿ ಬಿಲ್ಪತ್ರೆ ಅಂತ ಸರ್. ಇದು ತುಂಬ ಎಲೆ ಅಗಲ ಬರುತ್ತೆ, ಇದು ಮುಳ್ಳು ಕಮ್ಮಿ ಇದರಲ್ಲಿ ಅಗಲ ಬರುತ್ತಾ? ಅಗಲ ಬರುತ್ತೆ ಇದು ಕಾಶಿ ಬಿಲ್ಪತ್ರೆ. ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಯ್ತಲ್ಲ? ಇಲ್ಲ ಇಲ್ಲ, ಈಗ ಸ್ವಲ್ಪ ನಾವು ಪ್ರೂನಿಂಗ್ ಮಾಡಿ ಹಾಕಿಂಗ್ ಬತ್ತ ಅಗಲ ದೊಡ್ಡ ಬರ್ತಾ ಇದೆ. ಅಲ್ಲಿದ್ನಲ್ಲ ಅದು ಮುಳ್ಳು ಜಾಸ್ತಿ ಅದು, ಬಟ್ ಇದು ಮುಳ್ಳು ಕಮ್ಮಿ ಇದು. ನೋಡಿ ಸರ್, ತೆಂಗು 5 ವರ್ಷ ಕುರುಗಳೆ. ಹಾಂ ನೋಡಿ, 5 ವರ್ಷದ್ದ? 5.5 5.5 ಜೂನ್ ಬಂದ್ರೆ 6 ವರ್ಷ ಸರ್. ಈಗ ನಮ್ದು ಏನ್ ಸರ್, ಬರೀ ಇದು ನಾಟಿ ವೆರೈಟಿ ತಾನೆ? ಹಾಂ ನಾಟಿ ವೆರೈಟಿ ಸರ್, ಪಕ್ಕಾ ನಾಟಿ ವೆರೈಟಿ. ಮತ್ತೆ ನಾಟಿ ವೆರೈಟಿ 7 ವರ್ಷ ಸರ್. ಆರ್ಗ್ಯಾನಿಕ್ ಮಾಡಿ ಬರುತ್ತೆ ಏನಿಲ್ಲ ಅಂದ್ರೆ ನೀವು ಮಾಡ್ತಾ ಇರೋ ಒಂದು ಮೆಥಡ್ ಅಲ್ಲಿ ಬೇಗ ಬರ್ತಾ ಇದೆ. ಹೌದು ಸರ್. ಓಕೆ ನೋಡಿ ಸರ್, ಇಲ್ಲಿ ನೋಡಿ ಎರಡು ಗೊಬ್ಬರ ಹೆಂಗಿದೆ. ಹೌದು ನೋಡಿ. ಏನು ಕೊಡ್ಬೇಕಾಗಿಲ್ಲ ಸರ್ ನಾವು, ಸಾವಯವ ಇಂಗಾಲ ಏನು ಈ ಸಾಯಲ್ ಕಾರ್ಬನ್ ಇದೆ ಸರ್, ಅದನ್ನ ನಾವು ಮಾಮೂಲು ನಮ್ದು ಏನು ವೇಸ್ಟ್ ಇದೆ ಅದನ್ನ ಅದನ್ನ ಹಾಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಮತ್ತೆ ಕಾರ್ಬನ್ ಆಟೋಮೆಟಿಕ್ ಮಾಡಿದ್ರೆ ಸರ್. ನಂದು pH 3.4 6.4 ಇದೆ. ಚೆಕ್ ಮಾಡಿಸಿದ್ರೆ ಇಲ್ಲ ಕೆಮಿಕಲ್ ಮಾಡಿಸ್ತೀನಿ. ಹ್ಞೂ 6.4 ಇದೆ. ಇದು ಇದು ಸರ್ ಆಲ್ಫೈಸು. ನೋಡಿ ಸರ್, ಇಲ್ಲಿ ಬಾಟಲ್ ಈ ಥರ 100 ನುಗ್ಗೆ ಇದೆ ಸರ್. ನೈಟ್ರೋಜನ್ಗೆ ಮತ್ತೆ ಕಾಯಿನೂ ಮಾರ್ತೀವಿ ಸರ್ ಇದ್ದ ನಾವು. ಓಕೆ ಕಾಯಿಲೆ ಬಟ್ ಆದಷ್ಟು ಆಗಲಿ ಕಾಯಿಲೆ, ಬಟ್ ನಮಗೆ ಇದು ಒಳ್ಳೆ ಇದು ನೈಟ್ರೋಜನ್. ಹಾಂ ನೈಟ್ರೋಜನ್ ಇದು ಸರ್ ಏಲಕ್ಕಿ, ಇದು ಸಾರಿ ಮೆಣಸು. ಒಂದು 100 ಗಿಡ ಇದೆ, ಪನೀರ್ ಒಂದು. ಎಷ್ಟು ದಿನ ಆಗಿದೆ ಸರ್ ಇದು? ಸರ್ ಇದು 2 ಇಯರ್ ಆಗಿದೆ. 2 ಇಯರ್ಸ್? 2 ಇಯರ್ ಆಗಿದೆ. ಏನು ಬಂದಿತ್ತು ಆಲ್ರೆಡಿ ಕ್ರಾಪು? ಇಲ್ಲ ಅಲ್ಲಿ ಬಂದಿದೆ ಕೆಳಗಡೆ, ಇದ್ರಲ್ಲಿ ಬಂದಿಲ್ಲ. ಅದ್ರಲ್ಲಿ ಬಂದಿದೆ ನೋಡಿ ಸರ್. ಇಲ್ಲಿ ನಡೆದ ದಾಸವಾಳ ದಾಸವಾಳ ಇದೇ ಬೇರೆ. ಟೋಟಲ್ ಇಂಥ 23 ವೆರೈಟಿ, 23-24 ವೆರೈಟಿ ಇದೆ ನಮ್ಮಲ್ಲಿ. ಓಕೆ ಸಿಲ್ವರ್ ಮರಗಳು ಎಷ್ಟಿದೆ ಸರ್? ಸಿಲ್ವರ್ ಮರ ಒಂದು 150 ಇದೆ ಸರ್ ಟೋಟ್ಲು. 150 ನಾನು ಮೆಣಸು ಹಾಕೋಕ್ಕೋಸ್ಕರ ನಾಲ್ಕು ಸಿಲ್ವರ್ ಮರನ. ಓಕೆ ಹೊಸಕ್ಕೆ ಅಂತ. ಪ್ಲಸ್ ಇದು ತೆಂಗು ಎಷ್ಟಿದೆ? ತೆಂಗು ಸಹ 132 ಇದೆ. 132 ಟೋಟಲ್. ಇದು ಲ್ಯಾಂಡ್ ಎಷ್ಟು? 3 ಎಕರೆ. 3 ಎಕರೆ. ಅಡಿಕೆ ಬಂದು 384 ಅಡಿಕೆ ಇದೆ. ಅಂದ್ರೆ ನಾವು ತೆಂಗು 30 ಅಡಿಗೆ ಸರ್, ನಾವು ಸಿಂಗಲ್ ಏನ್ ಮಾಡಿದೀವಿ ಅಷ್ಟೇ. 30 by 30 ಮಧ್ಯೆ 15 ಅಡಿಗೆ ಒಂದು ಒಂದು ಲೈನು ಅಡಿಕೆ ಮಾಡಿದ್ದೀವಿ. ಓಕೆ ಒಂದೇ ಲೈನು, ಅದು 8 ಅಡಿ ಮಾಡಿದ್ದೀನಿ ಅಡಿಕೆ. ಅಡಿಕೆಗೆ 8. ಇದು 15 by 15 ಮಧ್ಯೆ. ಅಂದ್ರೆ ಈಗೇನಾಗುತ್ತೆ ಅಂತ ಹೇಳಿದ್ರೆ ತೆಂಗಿಂದ ತೆಂಗು 30, ಅಡಿಕೆಯಿಂದ ಅಡಿಕೆ 30 ಆಗುತ್ತೆ ಅವರು. ಅಡಿಕೆ ನಾವು ನೀವು ಹೇಳ್ದಂಗೆ ಅಡಿಕೆಯಿಂದ ಅಡಿಕೆ 30 ಆಗುತ್ತೆ. 30 ಅಡಿಕೆ ಸ್ಟಾರ್ ಫುಡ್ಸ್ ಸರ್. ಇದು ಸ್ವೀಟ್ ವೆರೈಟಿ. ಹಾಂ ಸ್ವೀಟ್ ವೆರೈಟಿ ತುಂಬ ಚೆನ್ನಾಗಿರುತ್ತೆ ಇದು. ಇದೇ ಅಂದ್ರೆ ಹೊಸಿ ಪಸಿ ಬಿಡಲ್ಲ ಸರ್ ಇದು. ಸಿಕ್ಕಾಪಟ್ಟೆ ಬರೋದು ಮಲಗುತ್ತೆ. ಇದು ಕಾಡು ಶುಂಠಿ ಸರ್. ಇದು ಕಾಡು ಶುಂಠಿ. ಇದು ಕಿಡ್ನಿ ಸ್ಟೋನು ಅಥವಾ ನಿಮ್ಮ ಕಫ ಅಂದರೆ ಇದು ಜಾಸ್ತಿ ಉಪಯೋಗಿಸ್ಬಾರ್ದಿದ್ದ. ವರ್ಷಕ್ಕೆ 1-2 ದಿನದಿಂದ 3 ಬಾರಿ ತುಂಬ ಖಾರ ಇರುತ್ತೆ ಶುಂಠಿ. ಇದು ಕಾಡು ಶುಂಠಿ ಅಂತ ಅಂದರೆ ಇದು ರೆಗ್ಯುಲರ್ ಯೂಸ್ ಮಾಡೋಕ್ಕಾಗಲ್ಲ. ಹಾಂ ಹಾಂ ಇದು ಇಲ್ಲ ಸರ್, ಈಗ ನಾವು ಮೊನ್ನೆ ತೆಗೆದುಬಿಟ್ಟಿದ್ವಿ. ಕಾಡು ಶುಂಠಿ ಇದು ಇನ್ಸುಲಿನ್ ಗಿಡ ಸರ್. ಇದು ಇನ್ಸುಲಿನ್ದು? ಇನ್ಸುಲಿನ್. ಓಕೆ ಇದು ನೋಡಿ ಸರ್, ಈ ಮರ ತೆಂಗಿನ ಮರ. ಇದು 5.5 ವರ್ಷನಾ? ಸೇಮ್ ಎಲ್ಲ ಎಲ್ಲ ಸರ್. ಇದು ಇದು ಸರ್ ಇದು 3-4 ವರ್ಷ ಇದು ಗಿಡ. ಯಾಕೆಂದ್ರೆ ಸ್ವಲ್ಪ ಹಂದಿ ಹೊಡೆದು ಹೇಳಿ ಹೋಗಿದ ಗಿಡಗಳ 50 ಗಿಡ ರಿಪ್ಲೇಸ್ ಮಾಡಿದ್ವಿ. ಆ ಗಿಡದಲ್ಲಿ ಇದು ನೋಡಿದಾಗೆಲ್ಲ ಏನು ಫಲ ಬಿಟ್ಟಿವೆ ಎಲ್ಲ ಒಂದೇ ಇರುತ್ತೆ. ಹಾಂ ಬಿಡ್ತೇನೆ. ಅದೇ ಇನ್ನೂ ಮರ ಇನ್ನೂ ಮರ ದೊಡ್ಡದಾಗಬೇಕು, ಬಟ್ ನಿಮ್ಗೆ ಬಿಡುತ್ತೆ 200. ನೋಡಿದ್ದೇನೆ ಸರ್. ಇದು ಚಕ್ಕೆ. ಓಕೆ ಚಕ್ಕೆ ಗಿಡ ಇಲ್ಲಿ ಬನ್ನಿ. ಇದು ಅಮಟೆ ಗಿಡ ಸರ್. ಇದು
ಅಂಟೆ. ಉಪ್ಪಿನಕಾಯಿ ಎಲ್ಲ ಉಪಯೋಗಿಸ್ತಾರಲ್ಲ ಸರ್? ಹೌದು, ಅಂಟೆ. ಇದರಲ್ಲೂ ಈಗ ವೆರೈಟಿಗಳೇನೋ ಬೇರೆ ಇದೆ ಅಲ್ಲ ಸರ್, ಸ್ವೀಟು? ಹಾಂ, ಸ್ವೀಟ್ ಇದೆ, ಬಟ್ ಇಲ್ಲ ಸರ್, ನಾವು ಉಪ್ಪಿನಕಾಯಿಗೋಸ್ಕರ ತಂದಿರೋದು ಅಂಟೆ. ಹ್ಞೂ, ಈ ದಾಳಿಂಬೆ ಇದು ಇದು ನಮ್ಮ ಮೈಸೂರು ವೀಳ್ಯದೆಲೆ ಸರ್. ಇದು ಮೈಸೂರು ವೀಳ್ಯದೆಲೆ, ಮೈಸೂರು ವೀಳ್ಯದೆಲೆ ಅಂತ. ಇದು ಖಾರ ಕಮ್ಮಿ ಇದು. ಓಕೆ, ಸಿಲ್ವರ್ ಮಾರ್ಕ್ ಹಪ್ಸ್ಬಿಟ್ಟಿದ್ರೆ? ಹಾಂ, ಹಪ್ಸಿದ್ರೆ ಸಿಲ್ವರ್ ಮಾರ್ಕ್ ಎಲ್ಲ ಸಿಲ್ವರ್ ಮಾರ್ಕ್ ಇದು ಮಾಡಿದ. ಇದು ಸರ್ ಮ್ಯಾಂಗಸ್ಟಿನೋ? ಹಾಂ, ಇದಕ್ಕೆ ಸ್ವಲ್ಪ ಇನ್ನೂ ನೆಳ್ಬೇಕು. ಹಂಗಾಗಿ ಮಾಡ್ತೀನಿ ಸರ್, ಇಲ್ಲೊಂದು ಬಾಳೆ ಅಲ್ಲೊಂದು ಬಾಳೆ ಹಾಕಿ ಕಡಿ ಮಾಡ್ತೀನಿ ಈಗ. ಸ್ವಲ್ಪ ಇನ್ನೂ ನೆಳ್ಬೇಕು, ಇದಕ್ಕೆ ನೆಳ್ ಸಾಕಾಗ್ತಾ ಇಲ್ಲ. ಇದು ನೆಳ್ಳಿಗೋಸ್ಕರನೇ ಇದು ಮಾಡ್ತಾ ಇದೀನಿ. ಇದು ಅಂಜೂರ. ತೆಂಗಿನ ಗಿಡ ಎಲ್ಲಿ ಇರುತ್ತಂದ್ರೆ ಸರ್? ತೆಂಗಿನ ಗಿಡ ನಮ್ಮ ಮಾಧವ ಪ್ರಸಾದ್ ಸಾಹೇಬ್ ಇದಾರಲ್ಲ ಸರ್, ಅವ್ರ ತೋಟ ಆರಳ್ಳಿ ಅಂತ ತಗೊಂಡು ಸರ್. ಇದು ಆರಳ್ಳಿ ಮತ್ತು ಸ್ವಲ್ಪ ಸೋಮಳ್ಳಿ ಇದೆ ಇಲ್ಲಿ ಮಿಕ್ಸು. ಓಕೆ, ಕಾಯಿ ಮಾತ್ರ ಒಳ್ಳೆ ಸೈಜ್. ಈಗ ಕಾಯಿ ನೋಡಿ ಹೆಂಗಿದೆ, ಅಣ್ಣ ಸಿಗ್ತವೆ, ಕುಡಿಸ್ತೀನಿ ಬೇಕಾ ನಿಮಗೆ? ಏನಿಲ್ಲ, ನಿಮಗೆ ಎಳ್ಳೀರು ಕುಡಿಯೋ ಕುಡಿಸ್ತೀನಿ ಹೇಳಿರ ನಾನು. ಹಾಂ ಸರ್, ಇದು ಬಾದಾಮಿ, ಒರಿಜಿನಲ್ ಬಾದಾಮಿ, ಬಟ್ ಹೇಳ್ತಾ ಇಲ್ಲ ಯಾಕೋದು ನಮ್ಮ ಸರ್, ಬರಲ್ಲ ಅಂತ ನಾನು. ಇಲ್ಲ, ಅಡ್ಜಸ್ಟ್ ಆಗ ಇದನ್ನ. ಅದು ಇವೆಲ್ಲ ಏನು ಗೊತ್ತಾ ಸರ್? ಹಾಂ ಸರ್, ಈ ನಮ್ದು ಬೇರೆ, ನಮ್ಮ ವೆದರ್ಗೂ ಈ ನೆಲಕ್ಕೂ ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ, ಎಸ್ಪೆಷಲಿ ಹೆಚ್ಚು ಕಮ್ಮಿ 1 ಇಯರ್ ಮೇಲಾಯ್ತು ಅಂತ ಗಿಡ ನನ್ನ ಬರ್ತಾ ಇಲ್ಲ. ಅದು ಅದೇ ಒಂದು ಹೆಚ್ಚು ಕಮ್ಮಿ 1-1.5 ವರ್ಷ ಬರೀ ಅಡ್ಜಸ್ಟ್ ಆಗೋದಕ್ಕೆ. ಮೆಣಸಿ ಹಾಕ್ತೀನಿ ಸರ್, ಸುಮ್ಮನೆ ಫ್ರೀ ಇತ್ತಲ್ಲ ಜಾಗ, ಅಂದಷ್ಟು ಮನೆಗೆ ಮೆಣಸಿನ್ಕಾಯಿ ಹಂಗಿಡ ಹಾಕ್ಸಿದೀನಿ ಸರ್. ಇದು ಗೋಡಂಬಿ ಅಂದ್ರೆ ಇಲ್ಲಿ ಮಲಬಾರ್ ಚೆಸ್ನಟ್ ಅಂತ ಇತ್ತು ಸರ್, ಇಲ್ಲಿ ಮಾಳು ಬಡಿ ಮಗ ನೋಡೋದಕ್ಕೆ ಇದಾಕ್ಬಿಟ್ಟು ಹೊಟ್ಟೋಯ್ತು ಗಿಡ, ಅದಕ್ಕೆ ಅದಕ್ಕೆ ತಂದು ಸುಮ್ಮನೆ ಹಾಕ್ತೀವಿ. ಸರ್ ಇದು ಸ್ವೀಟ್ದು ಸೀಬೆ ಬರ್ತಾವೆ ನೋಡಿದ್ರೆ ಸರ್, ಇದು ಇದೇ ತರ ಈ ಎಲೆ ತರನೇ ಬರುತ್ತೆ ಸೀಬೆ ಹಣ್ಣು, ಸಣ್ಣ ಸಣ್ಣ ಕಿಶಿತ ಬರುತ್ತೆ. ಇದು ಸ್ಟ್ರಾಬೆರಿ ತಂದೆ? ಇದು ಇಲ್ಲ, ಸೀಬೆ ಹಣ್ಣು ಗಿಡ ಇದು. ಹೌದು, ಸ್ಟ್ರಾಬೆರಿ ಸೀಬೆ. ಹೌದಾ ಸರ್? ಹೌದು, ಆ ಗಿಡ ಸರ್, ಇದು ಸೀಬೆ ಗಿಡ, ಸ್ಟ್ರಾಬೆರಿ ಸೀಬೆ ಅಂತ ನೋಡಿದ್ದು. ಅಭಿಯು ಸರ್, ಇದು ಅಭಿಯು. ಹ್ಞೂ, ಅಂದರೆ ಇವೆಲ್ಲ ತಂದು ಒಂದು 2 ತಿಂಗಳಾಗಿದೆ ಇಟ್ಟಷ್ಟೇ. ಹಾಂ, ಇವೆಲ್ಲ ಒಂದು 2 ಮಂತ್ ಆಗಿದೆ ನೋಡಿ. ಓಕೆ, ಅಭಿಯು ಇದು ಮಲ್ಚಿಂಗು ಲೈವ್ ಮಲ್ಚಿಂಗು ಈ ತರ ಈ ಮಲ್ಚಿಂಗು. ಆಮೇಲೆ ನಾವು ಆರಾಮ ಮಾಡಿ ಸಸ್ತ ಎಲ್ಲ ಬ್ರಷ್ ಕಟ್ಟರು. ಬಯೋಮಾಸ್ನ ಸರ್ ಕೊರತೆ ಮಾಡಬಾರ್ದು. ನಮ್ಮ ಜನ ಏನು ಮಾಡ್ತಾರೆ, ಹೊಡೆದು ನುಂಡು ಮಾಡ್ಬಿಡ್ತಾರೆ ಭೂಮಿನ ತಂಕಿ. ಹಾಂ, ಈ ಫುಲ್ಲು ಬಯೋಮಾಸ್ ಕೊರತೆ ಆದಾಗ ಸರ್ ನಿಮಗೆ ಆಟೋಮೆಟಿಕ್ಕಾಗಿ ಸಾವಯವ ಕಾರ್ಬನ್ ಕೇಳಿ ಕಮ್ಮಿ ಆಗುತ್ತೆ. ಇದು ಸರ್, ಇದು ಪತ್ರ. ಹಾಂ, ಪಲಾವೆಲೆ ಸರ್, ಇದು ಚಕ್ಕೆ ಅನಿಸುತ್ತೆ. ಹೌದಾ ಸರ್? ಹಾಂ, ಯಾಕೆಂದರೆ ಚಕ್ಕೆ ಇದು ಸ್ಮೆಲ್ ಬರಲ್ಲ. ನೀವು ಅವಾಗೆ ತೋರಿಸಿದ್ರಲ್ಲ, ಅದು ಪತ್ರ ಇರ್ಬೇಕು, ಪತ್ರ ಇರ್ಬೇಕು ಸರ್. ಇದು ಇದು ಬೇರಿಕಾಯಿ ಸರ್, ಇದು ಬಟ್ ಇದು ಬತ್ತಾ ಇಲ್ಲ ಮೇಕೆ ಯಾಕೆ ಹೇಳ್ತಾನೆ ಇಲ್ಲ. ಇದು ಬೇರಿಕಾಯಿ ಅಂತ ಮಾಡ್ತಾರೆ ನೋಡಿ. ಹಾಂ, ಬೇರಿಕಾಯಿ ಅಂತ ಗೌರಿ ಬಿಟ್ಟ ಬರ್ತಲ್ಲ ಸರ್ ಇದು, ಅದು ಬಟ್ ಬರ್ತಾ ಇಲ್ಲ ಯಾಕೆ ಮೇಲಕ್ಕೆ ಇದು. ಹ್ಞೂ, ಪಿಕೆ ಮೊನ್ನು ನಿಮ್ಗೆ ಚೆನ್ನಾಗಿ ಚೆನ್ನಾಗಿ ನೋಡಿ ಬಂದಿದೆ ಇಲ್ಲ ಈಗ. ಹೌದು, ನೀವು ಸರ್ ನೀವು ವಾಟರ್ ಆ್ಯಪಲ್ ಅಂದ್ರಲ್ಲ ಸರ್, ಈ ಕಡೆ ಬನ್ನಿ ನೀವು ಬಿಟ್ಟಿದೆ ನೋಡಿ. ದಪ್ಪ ಆಗುತ್ತೆ ಇನ್ನು ಬಟ್ಟಿನ ಬಟ್ಟಿ. ಇದೊಂದು ನಿಮ್ಗೆ ಸ್ವಲ್ಪ ಏನಾಗುತ್ತೆ, ಸ್ವಲ್ಪ ಇನ್ನೂ ಹಣ್ಣಾದ್ರೆ ತುಂಬಾ ವೈಟ್ ಅಂತಾರೆ. ಇದು ನನ್ನಲ್ಲಿ ಒಂದು 3 ತರ ಇದೆ ಅಣ್ಣ. ಸ್ವೀಟ್ ಇಲ್ಲ ಇದು, ಇದು ಈ ವೆರೈಟಿ ಆಫ್ ಸ್ವೀಟ್ ಬರಲ್ಲ. ಇನ್ನೊಂದಿದೆ ಸ್ವಲ್ಪ ಬಲಿ, ಇನ್ನೂ ಬಲಿಬೇಕು ಸರ್ ಅಣ್ಣ. ಇದಕ್ಕೆ 2 ವರ್ಷ. ಹ್ಞೂ, ಇದೇ ಫಸ್ಟ್ ಇಯರ್ ಎಲ್ಲ ಓಸರ ಬಿಟ್ಟಿದ್ದು ಓಸರ ಬಟ್ ಇದು ಸಿಕ್ಕಾಪಟ್ಟೆ ಬಿಡುತ್ತೆ. ಇದು ವಿಪರೀತ ಬಿಡುತ್ತೆ. ಹೆಂಗೆ ಅಂದ್ರೆ ಈ ಕೊಂಬೆಗಳಿದೆಯಲ್ಲ ಇವು ಮುರಿದೋತವೆ ಮೇಡಮ್. ಹ್ಞೂ, ಸಿಕ್ಕಾಪಟ್ಟೆ ಬಿಡುತ್ತೆ ಅಣ್ಣ ಇದು. ಬಟ್ ಕಾಯಿ ಮಳೆಗಾಲದಲ್ಲಿ ಬಂತು ಅಂತ, ಆ ಸೀಸನಲ್ಲಿ ಬಂತು, ಗಾಳಿ ಸೀಸನಲ್ಲಿ ಬಂತು ಅಂದರೆ ಒಂದು ಉಳಿಯಲ್ಲ, ಉಳಿಯಲ್ಲ, ಎಲ್ಲ ಉದುರೋಗುತ್ತೆ ಸರ್. ಇದು ಸಿದ್ದು ಅಲ್ಸ ಸರ್ ಇದು. ಹ್ಞೂ, ಸಿದ್ದು ಅಲ್ಸು ಈಗೊಂದು 2 ತಿಂಗಳಾಗಿದೆ. ಇದೆಲ್ಲ ಒಂದೇ ಟೈಮ್ ಗಿಡಗಳು. ಓಕೆ ಓಕೆ. ಬ್ರೆಡ್ ಫ್ರೂಟ್ ಹಾಕ್ಸಿದಿರ ದಂಡಿಯಾಗಿ? ಹಾಂ, ಬ್ರೆಡ್ ಫ್ರೂಟ್ ತಾನೇ ಅದು. ಇಲ್ಲ ಸರ್, ಇದು ಅದು ನೋನಿ. ಓಕೆ ಓಕೆ ಓಕೆ, ನೋನಿ.
ಸರ್ ಇದು ವಾಟರ್ ಆ್ಯಪಲ್ಲು ಪಿಂಕ್ ಇದು. ಹಾಂ ಹ್ಞೂ ಸ್ವೀಟ್ ವೆರೈಟಿ ಇದು. ಹ್ಞೂ ಸ್ವೀಟ್ ವೆರೈಟಿ ಪಿಂಕು. ವಾಟರ್ ಆ್ಯಪಲ್ ಎಷ್ಟು ಥರ ಇದೆ ಸರ್? ಅಣ್ಣ ನಂತ ಮೂರು ಥರ ಇದೆ ವಾಟರ್ ಆ್ಯಪಲ್ಲು. ರಿಚಿತಾನೇ ಇದು ಸರ್? ರಿಚಿ ಸರ್. ಇದು ರೂಟ್ ಪಾಲಿನೇಷನ್ ಆಗಬೇಕು ಅಂತ ಯಾರು ಹೇಳೋದು ಸರ್? ಅದಕ್ಕೆ ಅಲ್ಲೊಂದು ಇಲ್ಲದ ಹಾಕಿದ್ದೀನಿ ಗಿಡ. ಹ್ಞೂ ಹ್ಞೂ. ಆಮೇಲೆ ಇದಕ್ಕೆ ತುಂಬ ಕಮ್ಮಿ ಸರ್ ನೀರು ಇದಕ್ಕೆ. ಹೌದು ಇದು ಅಷ್ಟೇ. ಹ್ಞೂ ನೀವು ಇದು ಕೇಳಿದ್ರಲ್ಲ ಬೆಳಗ್ಗೆ ರಾಂಬೂತನ. ಹ್ಞೂ ಇದು ಅಷ್ಟೇ ತುಂಬ ಕಮ್ಮಿ ನೀರು ಇದಕ್ಕೆ. ಇದೆಲ್ಲ ಒಂದು ವರ್ಷ ಗಿಡವು. ಓಕೆ ಪ್ಲಸ್ ನೀವು ಹೇಳಿದ್ರಲ್ಲ ಈಗ. ಹ್ಞೂ ಸರ್ ಒಂದೇ ಗಿಡ ಹಾಕಿ ನೋಡಿ ಸರ್. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಆರಂಭ ಇದು ಮಾಡ್ಸಲ್ಲ ಸರ್, ಉಳುಮೆ ಮಾಡ್ಸಲ್ಲ. ನೋಡಿ ಒಂದು ಬ್ರಷ್ ಕಟ್ ತೇವಾಂಶ ನೋಡಿ ಸರ್. ಹಿಂಗೆ ಹೌದು. ಹ್ಞೂ ಹೌದು ಹೌದು. ಎಷ್ಟು ದಿವಸ ಬಿಡ್ತೀರಿ ಸರ್ ನೀರು? ಅಣ್ಣ ವಾರಕ್ಕೆ ಒನ್ ಆರ್ ಟೂ ಡೇಸು ಅಷ್ಟೇ. ಏಳು ಗಂಟೆ ಒಂದು ಹದಿನಾಲ್ಕು ಗಂಟೆ ಬಿಡ್ತೀವಿ ಅಷ್ಟೇ, ಒಂದು ವೀಕ್ಲಿ. ಅದು ಬೇಕಿಲ್ಲ ಅನಿಸುತ್ತೆ ಸರ್? ಇಲ್ಲ ಬೇಕು ಸರ್, ಬೇಕು ಅಷ್ಟು ಬೇಕು. ಬಟ್ ನಾವು ಏನು ಸರ್ ನೆನ್ನೆ ಯಾಕೆ ಮಾಡಿದ್ದೀವಿ ಅಂದರೆ ಔಷಧಿ ಹಾಕ್ತೀವಿ ಅಣ್ಣೆ ಸ್ವಲ್ಪ ತೇವಾಂಶ ಹುಡುಕೋಕ್ಕೆ, ಅದಕ್ಕೆ ಒಂದು ಎರಡು ದಿನ ಕಂಡೀಷನ್ ಬಿಡ್ತೀವಿ ಊಟ ಹಾಕ್ತೀವಿ. ಲಕ್ಷ್ಮಣ್ ಪಲ. ಹ್ಞೂ ಕ್ಯಾನ್ಸರ್ ಮದ್ದು. ಹ್ಞೂ ಫಲ ಅಲ್ಲ ಲಕ್ಷ್ಮಣ್ ಪಲ. ನೋಡಿ ತಗೊಂಡೋಗ್ತಾರೆ ಆಗಿದೆ ಇದು. ತಗೊಳ್ಳಿ. ಹ್ಞೂ ಹ್ಞೂ. ಇವಾಗ ಬೀಜ ತುಂಬ ಚೆನ್ನಾಗಿದೆ ಬೀಜ ಇದು. ಹ್ಞೂ ಹ್ಞೂ ಹ್ಞೂ. ಬಲ್ತು ಆಗಿದೆ ಬೀಜ, ಚೆನ್ನಾಗಿ ತಗೊಳ್ಳಿ ಬೀಜ. ಸರ್ ರಾಮಫಲ. ರಾಮಫಲ. ಹ್ಞೂ ನೀವು ಏನಾದ್ರು ಜಾಸ್ತಿ ಪ್ರೂನಿಂಗ್ ಮಾಡೋಕೆ ಸರ್? ಇವು ಪ್ರೂನಿಂಗ್ ಮಾಡಿದ್ರೆ ಜಾಸ್ತಿ ಇದು ಬರುತ್ತೆ ನಿಮಗೆ. ಇದೊಂದು ಎರಡು ವರ್ಷ ಆಗಿದೆ ಅಲ್ಲ. ಹ್ಞೂ ಬಟ್ ಇದೇನು ಅಂತ ಹೇಳಿದ್ರೆ ನೀವು ಇನ್ನೊಂದು ಕಲರ್ ಸರ್ ರೆಡ್ ಕಲರ್. ಹ್ಞೂ ಇನ್ನೊಂದು ಮೂರು ನಾಲ್ಕು ವರ್ಷ ಹೋದ್ರೆ ಸರ್. ಹಾಂ ಸರ್ ಇದ್ರಲ್ಲಿ ನೀವು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ ಅಷ್ಟು ಕಾಯಿ ಬರುತ್ತೆ. ಹೌದು ಅಂದರೆ ಬಟ್ಟೆ ಬರುತ್ತೆ ಇದೆಯಲ್ಲ ಸರ್ ಇದು. ಹೌದು ಇಲ್ಲಿಗೆ ಪ್ರೂವ್ ಮಾಡೋಕ್ಕಿನ್ನ ಅಷ್ಟು ಮಾಡಿದ್ರೆ ತುಂಬ ಬರುತ್ತೆ. ಸ್ವೀಟ್ ಜಾಸ್ತಿ. ಹ್ಞೂ ಸ್ವೀಟ್ ಜಾಸ್ತಿ ನೋಡಿ ಸರ್. ನಮ್ಮ ಇಡೀ ನಮ್ಮ ಲ್ಯಾಂಡು ಸರ್ ಮೊದಲು. ಹಾಂ ನೋಡಿ ಹಿಂಗೆ ಇತ್ತು ಬಂದಿದೆ ಬಂದಿದೆ ಹೊಣ್ಣಾಗಿ ಸರ್ ಅದು? ಇಲ್ಲ ಅಣ್ಣ ಇನ್ನೂ ಬೇಕು. ಅಲ್ಲ ಇದಾಗಿದೆ ಈ ರೀತಿ ಬೆಳೆಯುತ್ತೆ. ಹ್ಞೂ ಈ ರೀತಿ ಇರುತ್ತೆ ಸರ್. ನಮ್ಮದು ವರ್ಷಕ್ಕೆ ಕೇಳಿ ಸರ್ ಹೊಡಿಸ್ತೀವಿ ಸರ್ ಬ್ರಷ್ ಕಟ್ರು ನಾವು. ಓಕೆ ಇದೇ ಥರ ಸ್ವಲ್ಪ ಮಿಷನ್ ರಿಪೇರಿ ಆಗಿ ಹೊಡೆಸೋಕ್ಕಾಗಲಿಲ್ಲ, ವರ್ಷಕ್ಕೆ ಎರಡು ಸರಿ ಹೊಡಿಸ್ತೀವಿ. ಅಡಿಕೆ ಎಷ್ಟು ವರ್ಷ ಆಯ್ತು ಸರ್ ಇದಾಕೆ ಸರ್? ಅಡಿಕೆ ಅಡಿಕೆ ಸರ್ ಎಷ್ಟು ವರ್ಷ ಆಯ್ತು ಗಿಡ? ಟೂ ಇಯರ್ಸ್ ಸರ್. ಈಗ ಅದೇ 25 ತಿಂಗಳು. ಎರಡು ವರ್ಷ ಒಂದು ತಿಂಗಳಾಗಿದೆ. ಹಾಂ ನಾನು ಇಲ್ಲಿ ನಾಟಿ ಮಾಡಿ. ಹ್ಞೂ ನಾಟಿ ಮಾಡಿ ಸರ್. ನಾವು ಸರ್ ಇಲ್ಲಿ ತಂದಿದೆ ಭದ್ರಾವತಿ ಹೊಸನಗರ ಅಂತ ಇದೆ ಸರ್ ಅಲ್ಲಿ. ಹಾಂ ಚಂದ್ರಣ್ಣ ಅಂತ ನಮ್ಮ ಸ್ನೇಹಿತರು ಕೊಟ್ಟಿದ್ರು ಏನೋ ಗೋಟು. ಹಾಂ ಅದನ್ನು ನಾವು ಸಸಿ ಮಾಡ್ಕೊಂಡಿದ್ದೆ. ನಾವು ಸಸಿ ಬಂದು ನರ್ಸರಿ ಮಾಡಿ ನಾನು ಸಸಿ ಮಾಡ್ಕೊಂಡಿದ್ದೆ. ಒಂದು 2000 ಮಾಡಿದ್ದೆ, ಬೇರೆಯವರು ಕೊಟ್ಟೆ. ಹಾಂ ಬಟ್ ಇದನ್ನು ನಾವು ಹಾಕಿ 25 ತಿಂಗಳು. ಬೇರೆಯವರು ಕೊಟ್ಟಿರೋದೇನು ಅವರು ನ್ಯಾಚುರಲ್ ನೋಡಿ? ಅಲ್ಲ ಇಲ್ಲ ಇಲ್ಲ ನಮ್ಮ ಚಿಕ್ಕಬಜ್ಜಿ ಮಗನೇ ಮಾಡಿದಾನೆ ಅಲ್ಲಿ. ಬಟ್ ಇಲ್ಲ ನ್ಯಾಚುರಲ್ ಪ್ರಾಬ್ಲಮ್ ಇಲ್ಲ, ಮಾಮೂಲಿ ಮಾಡಿದಾರೆ ಅವರು. ಅವ್ರು ಚೆನ್ನಾಗಿ ಬಂದಿದೆ? ಇಲ್ಲ ಇಲ್ಲ ನಮ್ಮ ಚೆನ್ನಾಗಿ ಬಂದಿದೆ. ನಮ್ಮ ತುಂಬ ಚೆನ್ನಾಗಿ ಬಂದಿದೆ. ಈ ಬಂದವ್ರು ಕೆಲವರು ಏನಂತಾರೆ ಅಂದ್ರೆ ಸರ್ ಟೂ ಇಯರ್ ಅಂದ್ರೆ ನಂಬಲ್ಲ, ಟೂ ಇಯರ್ ಜಾಸ್ತಿ ಆಗಿದೆ ಅಡಕೆ ಗಿಡಕ್ಕೆ ಅಂತಾರೆ. ಅಣ್ಣ ಇಲ್ಲ ಲೋಕಲ್ ಇದು ಹೊಸನಗರ ಲೋಕಲ್ ಇದು. ಒಂದೇ ತಳಿ ಅಣ್ಣ ಅಲ್ಲ ಇದು ನೋಡಿ ಸರ್ ಮೆಣಸು ಇದು ಬಿಟ್ಟಿದೆ ನೋಡಿ ಸರ್ ಕಾಳಿಲಿ. ಹಾಂ ನೋಡಿ ಇಲ್ಲಿ ಜುಮ್ಕಿ ಕರಾಜಸ್. ಸರ್ ಈ ಥರ ನಮ್ಮದು ಇದು ಈ ಡ್ರಿಪ್ ಲೈನಲ್ಲಿ ಗುರುಗಳೆ ಒಂದು 70 ಕರ್ಬೇವಿದೆ ನೋಡಿ ನಾಟಿ. ಇದನ್ನ ಭತ್ತರ ಅವ್ರು ಮುಸ್ಲಿಂ ಕಟ್ ಮಾಡ್ಕೊಂಡಿದ್ದ ಕಟ್ ಮಾಡಿಲ್ಲ ಬಂದಿದ್ದ ಕೊಟ್ಬಿಟ್ಟಿದ್ರ ಇದು ಕೊಟ್ಬಿಡ್ತೀವಿ ಭತ್ತನ. ಒಂದು 3000 3.5 ಸಾವಿರ 70 ಗಿಡ ಇದೆಣ್ಣ ಟೋಟ್ಲು ಸರ್. ಸೀಸನ್ ವೈಸ್ ಏನಿರುತ್ತೆ ಹಂಗೆ ತಗೋಗ್ತಾನೆ. ಓಕೆ ಹ್ಞೂ ನೋಡಿ ಸರ್ ಈ ಥರ ಡ್ರಮ್ ತೋರಿಸ್ತಾರ ಸರ್ ಮೇಲ್ಗಡೆ? ಹಾಂ ಈ ಥರ ಎಲ್ಲಕ್ಕೂ ಮಾಡಿರ್ತೀವಿ ನೋಡಿ ಸರ್. ಓಕೆ ಓಕೆ ಹ್ಞೂ ಇಲ್ಲಿ ಬನ್ನಿ ಸರ್ ಇಲ್ಲಿ ನೋಡಿ ಇಲ್ಲಿ ಇದು ಸೂಕ್ಷ್ಮ ಜೀವಿಗಳು ಆಟ ನೋಡ್ತಿರ್ತಾವೆ ಅವೇ ನಾವು ನೋಡೋಕ್ಕಿಲ್ಲ ಅದನ್ನ. ನೋಡಿ ಸರ್ ಇಲ್ಲಿ ಅದೇ 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 ಎರಡ ಕನ್ವರ್ಟ್ ಆಗುತ್ತೆ.
ನಮ್ಮಲ್ಲಿ ಸರ್ ಹೆಚ್ಚು ಕಮ್ಮಿ ಒಂದು 8-9 ವೆರೈಟಿ ಮಾವಿದೆ ಸರ್. ಮಾವು 9 ವೆರೈಟಿ ಇದೆ. ನೋಡಿ ಇದು ಹಾಲು ಸಫೇದ. ಓಕೆ, ಇದಕ್ಕೂ ಅಷ್ಟೇ ಪ್ರೂನಿಂಗ್ ನೀವು ಎಷ್ಟು ಮಾಡ್ತೀರಿ ಸರ್? ನೋಡಿ ಇಲ್ಲಿ ಕಟ್ ಮಾ ಪ್ರೂನಿಂಗ್ ಮಾಡದೆ ಇಲ್ಲಿ ಹೊಡ್ತೀಲಿ ಸರ್, ಫುಲ್ ಹೊಡ್ತೀಲಿ. ಪ್ರೂನಿಂಗ್ ಮಾಡದೆ ಹೋದ್ರೆ ಇದುವೇ ಎಲ್ಲ ಬೆಳಕ ಹೋಗುತ್ತೆ. ಹಂಗೆ ಪ್ರೂನಿಂಗ್ ಮಾಡಿದಷ್ಟು ಇದು ಫಲ ಜಾಸ್ತಿ ಆಗುತ್ತೆ, ಮತ್ತು ನಿಮಗೆ ಬ್ರ್ಯಾಂಚಸ್ ಜಾಸ್ತಿ ಆದರೆ ಫಲ ಜಾಸ್ತಿ ಆಗುತ್ತೆ ಆಟೋಮೆಟಿಕ್. ಅದೊಂದು ವೆರೈಟಿ ಸರ್, ನಮ್ಮ ಲೋಕಲ್ ತಳಿಯ ವೆರೈಟಿ ಅದು. ನಮ್ಮ ಕೆವಿ ಸುತ್ತೂರು ಕೆವಿ ಕರ್ ಮಾಡ್ತಾರೆ ಆ ವೆರೈಟಿ. ಸರ್ ಇದು ಮೊನ್ನೆ ನಡೆಸ್ತಾ ಸೆಂಡ್ರಾಪ್ ಅಂತ ಬ್ರೆಜಿಲ್ ದೇಶದ್ದು ಗಿಡ ಇದು, ಸೆಂಡ್ರಾಪ್ ಅಂತ. ಸೇಮ್ ನಿಮಗೆ ಕಿತ್ಲಿ ಹಣ್ಣು ಥರ ಬರುತ್ತೆ ಒಳಗಡೆ, ಬಟ್ ಸ್ವಲ್ಪ ಸ್ವಲ್ಪ ಥರ ಇರುತ್ತೆ, ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೆಂಡ್ರಾಪ್ ಇದು ನಡೆಸಿದ 4-5 ದಿನ ಆಯಿತು ಆಗಲೇ ಚಿಗುರು ಬಂದಿದೆ. ನೋಡಿ ಸರ್, ನೀವು ಈ ವೇಸ್ಟ್ ಡಿಕಂಪೋಸರು ಮತ್ತು ಗೋಕುಪ ಅಂತ ಬಿಟ್ರೆ ನೋಡಿ ಸರ್ ಇಲ್ಲಿ ಚಿಗುರು. ಸರ್ ನಮ್ಮ ಜಮೀನ ಗುರುಗಳೆ ಕಿತ್ತೆ ಗುಂಡಿ ಮಾಡ್ಬೇಕು ನೀವು. ನೋಡಿ 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 ಸರ್ ಹೆಂಗಿದೆ ಮಣ್ಣು ನೋಡಿ ಸರ್, ಎರಡು ಗೊಬ್ಬರ ಚೆನ್ನಾಗಿ ಕೊಳ್ತಿದೆ ಅಲ್ಲ, ಎರಡು ಗೊಬ್ಬರ ನೋಡಿ ಸರ್ ಇಲ್ಲಿ ನೋಡಿ, ಇಕ್ಕೆ ಇಕ್ಕೆ ಇದೆಯಲ್ಲ ಸರ್ ಇಲ್ಲಿ ಗೊಬ್ಬರ, ಅದೇ ಎರಡು ಗೊಬ್ಬರ. ಇನ್ನು ನೀವೇನು ಹಾಕಂಗಿಲ್ಲ ನೀವು. ಇದು ನೋಡಿ ಗುರುಗಳೆ ಇಲ್ಲಿ ಬಾಳೆ, ನಾವೇನ ಏನು ಏನು ಹಾಕಲ್ಲ ನೋಡಿ ಸರ್ ಹೆಂಗಿದೆ. ಹತ್ತಿರದ 12 ಕೆಜಿ ಬರ್ತದೆ ಅಲ್ಲ ಅಲ್ಲ, ಒಂದು 8 ಕೆಜಿ ಬರಲಿ, ಒಂದು 6 ಕೆಜಿ ಬರಲಿ ಬಿಡಿ ಸರ್. ನಮಗೆ ನಾವೇನು ಹಾಕಲ್ವಲ್ಲ, ಡೈಂಚ ಮೊದಲು ಹಾಕಿದ್ದೆ ಇಲ್ಲಿ. ಮೊದಲು ಮಲ್ಚಿಂಗ್ ಮಾಡೋದಕ್ಕೆ ಇದು ಸರ್ ಪರಂಗಿ ಗಿಡ, ನಮ್ಮಲ್ಲಿ ಒಂದು 25 ತರ ಇದೆ, 25 ಗಿಡ ಇದೆ ಸರ್ ಇದು. ಬಟ್ ಅದೇನೋ ಅಂದ್ರೆ ದನ ಗೊಬ್ಬರ ಹೊಡಿಸ್ತೀನಲ್ಲ ಮೊದಲು, ಆಟೋಮೆಟಿಕ್ ಹುಟ್ಟಿರೋದು ಅದು ಅಂತ. ಗೊಬ್ಬರದಲ್ಲಿ ಹುಟ್ಟಿರೋದು ಅದು. 2 ವರ್ಷದ ಅಡಿಕೆ ಅಂದ್ರೆ ಯಾರು ನಂಬಲ್ಲ ಸರ್. ಅದೇ 25 ತಿಂಗಳು, ಒಂದು 2-3 ತಿಂಗಳು ಮಾಡೋದಕ್ಕಿಂತ ಮೊದಲು ಯಾರು ಮಾಡ್ತಿದ್ರು ಇದು? ನಮ್ಮ ಅಣ್ಣ ಮಾಡ್ತಿದ್ದ ಸರ್, ಬಟ್ ಆದ್ರೆ ನಾವು ಇದೇನು ಭತ್ತ ಬೆಳೀತಿದ್ದಿಲ್ಲ, ಏನು ಮಾಡ್ತಿರ್ಲಿಲ್ಲ ನಾವಿಲ್ಲಿ. ನಾನು ಬಂದ್ರೆ ತೋಟ ಮಾಡೋದಿದ್ನ. ಓಕೆ, ಬರೀ ಭತ್ತ ಮಾಮೂಲಿ ಉದ್ದು ಜೋಳ ಸರ್. ಇದು ರಸ್ಪೂರಿ ಗುರುಗಳೇ ಇದು ಮಾವು ರಸ್ಪೂರಿ. ಇದು ರಸ್ಪೂರಿ. ಹ್ಞೂ, ಬರೀ ಎಲ್ಲ ಹಾಕುತ್ತೆ ಅನ್ಸುತ್ತೆ. ಬನ್ನಿ, ಬ್ಲ್ಯಾಕ್ ಮ್ಯಾಂಗೋ ನೋಡಿ ಬನ್ನಿ ಇಲ್ಲಿ. ಬ್ಲ್ಯಾಕ್ ಮ್ಯಾಂಗೋ ನೋಡಿ ಸರ್, ಇದು ಎಲೆನೂ ಸುದಾ ಸ್ಟಾರ್ಟಿಂಗಿಂದ ಕಪ್ಪಿ ಬರೋದು. ಇದು ಬ್ಲ್ಯಾಕ್ ಮ್ಯಾಂಗೋ. ಬ್ಲ್ಯಾಕ್ ಮ್ಯಾಂಗೋ ಎಲೆ ಚಿಗುರ ಹೆಂಗೆ ಬರುತ್ತೋ ಚಿಗುರ ಹಂಗೆ ಬರೋ. ಇದು ಕಾಯಿ ಸೇಮ್ ಇದೆ, ಒಳಗಡೆ ಕಾಯಿ ಈ ಥರ ಬರುತ್ತೆ. ಓಕೆ, ಕಾಯಿದೆ ಕಲರ್ ಇರುತ್ತೆ. ಹ್ಞೂ, ಸೌತ್ ಆಫ್ರಿಕದ್ದು. ಹಾಂ, ಟೇಸ್ಟ್ ಹೆಂಗಿರುತ್ತಂತೆ ಸರ್? ತುಂಬ ಚೆನ್ನಾಗಿದೆ, ತಿನ್ ನೋಡಿ ಅಂತ ಬಂದಿದ್ದೆ ಗಿಡದಿಂದ. ನಾನು ಬಿಟ್ಟಿದ್ದೆ ನಮ್ಮಲ್ಲಿಲ್ಲ, ತಿನ್ ನೋಡಿದೆ. ನಾನು ಬೆಂಗಳೂರಲ್ಲಿ ಕೃಷಿ ಮೇಳದಲ್ಲಿ ಹೋಗಿದ್ನಲ್ಲ. ಬಂದಿದ್ರ? ಬಂದಿದ್ದೆ, ಆಗ ತಿನ್ ನೋಡಿ ಇದು ತಗೊಂಬಂದೆ. ಇನ್ನೊಂದು ಸರ್ ಇಲ್ಲಿ ಕವಾಟಾಯ ಫುಡ್ ಜಪಾನ್ ಅದು ಸರ್ ಇದು. ಓಕೆ, ಇದು ಸಣ್ಣ ಕಾಯಿ ಬರುತ್ತೆ ಶುಗರ್ಗೆ ಸರ್. ಇದು ನಿಮ್ಗೆ ಇನ್ಸುಲಿನ್ ಇದ್ದಂಗೆ ಇದು, ಸ್ವಲ್ಪ ಸಾಧಾರಣ ಹೇಳ್ಬೇಕು ಇಲ್ಲ ಹಾಕಿದ್ ಹೇಳಿಲ್ಲ. ನೋಡಿ ಕವಾಟಾಯ ಫುಡ್ ಅಂತ ಇದು ಜಪಾನ್ ಇದು. ಹಾಂ, ಇದು ಶುಗರ್ಗೆ ಭಾರಿ ಮನೆ ಮದ್ದು. ಅಣ್ಣ ಸಣ್ಣ ಕಾಯಿ ಬರೋ, ಇಷ್ಟೇ ಬರೋದು ಕಾಯಿ ಇದು. ಓಕೆ, ಈ ನಮ್ಮ ಈ ಬೆಳಗುಳ ಕಣ್ಣು ಅಂತಾರೆ ನೋಡಿ, ಆ ಥರ ವೈಟ್ ಬರುತ್ತೆ ಇದು. ಬಟ್ ಶುಗರ್ಗೆ 7 ಮಾಡಿಸ್ಬೋದು ಸರ್ ಇದು. ತಡಿ ಫೋನ್ ಮಾಡೋಣ ಅಲ್ಲ ನಿಮಗೆ. ನಾಟಿ ತಡಿ ಸರ್, ನಾನು ಹೇಳ್ತೀನಿ. ಆಮೇಲೆ ನಾವು ವರ್ಷಕ್ಕೆ ಸರ್ ನಾವು ನೀವು ಎಳ್ಳಿರ್ ಮಾಡ್ತೀರಾ ಅಥವಾ ಕಾಯಿ ಮಾಡ್ತೀರಾ? ಇಲ್ಲ ಇಲ್ಲ, ಕಾಯಿ ನಾನು ಕಾಯಿ ಕೆಲಸ ಸರ್, ಅದಾಗೆ ಬಿಡ್ಬೇಕು ಅದಷ್ಟೇ. ಹೌದಾ? ಹ್ಞೂ ಸರ್, ನಾನು ವರ್ಷಕ್ಕೆ ಒಂದು 5 ಕೆಜಿ ಇದಾಗ್ತೀನಿ ಸರ್, ಅಡುಗೆ ಉಪ್ಪು ಇದಕ್ಕೆ ಸಾಲ್ಟು ಅದಕ್ಕೆ ಬುಡಕ್ಕೆ. ಆಮೇಲೆ ಒಂದು 2 ವರ್ಷಕ್ಕೆ ಒಂದ್ಸರಿ ಮಾಡ್ತೀವಿ ಸರ್. ಭೂತಾಳೆ ಇದೆಯಲ್ಲ ಸರ್, ಭೂತಾಳೆನ ನಾವು ಇಲ್ಲೆಲ್ಲ ಸ್ವಲ್ಪ ಈ ಸುತ್ತ ತೋರಿಸಿ ಸರ್. ಇದನ್ನ ಒಂದು 20 ಭೂತಾಳೆ ಹಾಕ್ಸ್ತೀವಿ ಇಲ್ಲಿಗೆ ಹಾಕಿ ಮತ್ತೆ ಹಾಕಿ ಅಲ್ಲಲ್ಲ, ಫಸ್ಟ್ ಉಪ್ಪು ಆಮೇಲೆ ಭೂತಾಳೆ, ಟೈಕೋಡರ್ಮಸ್ ಸುಡಮೊನಾಸು, ಆಮೇಲೆ ಸ್ವಲ್ಪ 2 ಗೊಬ್ಬರ ಹಾಕಿ ಮುಚ್ಚಿಬಿಡ್ತೀವಿ. ಓಕೆ, ಭೂತಾಳೆ ಇಲ್ಲ, 2 ಭೂತಾಳೆದು 2 ವರ್ಷಕ್ಕೆ ಒಂದ್ಸರಿ ಮಾಡೋದು ಸಾಕು ಸರ್. ಅದು ನಿಮ್ಗೆ ಏನಾಗುತ್ತೆ ಅಂದರೆ ಭೂತಾಳೆ ಹಾಕೋದ್ರಿಂದ ಗುರುಗಳೇ ಈ ಕಾಯಿಲೆ ಮಚ್ಚೆ ಆಗಲಿ ಅಥವಾ ಇದಾಗಲಿ ಏನು ನೋಡಿ, ಶೈನಿಂಗ್ ನೋಡಿ ಹೆಂಗಿದೆ ನೋಡಿ. ಹಾಂ ಹಾಂ, ಹೌದು ಶೈನಿಂಗ್. ಆಮೇಲೆ ಎಳ್ಳೀರು ಸರ್ ನಮ್ಗೆ ಹೆಚ್ಚು ಕಮ್ಮಿ ಇದೆ, ನಿಮಗೆ 600 ml ಬರುತ್ತೆ ಅಂಡಿ ಇದು. ಹ್ಞೂ, ಬನ್ನಿ ನಿಮಗೆ ನಾನು ಇಲ್ಲೇ ಕಿಟ್ ಕೊಡಿಸ್ತೀನಿ ಈಗ ಅದನ್ನ ನೋಡ್ರಂತೆ. ಹ್ಞೂ ಸರ್, ಇದು ಬ್ಲೂಬೆರಿ. ಬ್ಲೂಬೆರಿ? ಹ್ಞೂ, ಬ್ಲ್ಯಾಕ್ ಬೆರಿ ಬ್ಲೂಬೆರಿ ಬರೋದೇ ಇಲ್ಲ ಅಂತಾರಲ್ಲ ಸರ್, ಚೆನ್ನಾಗಿ ಬರ್ತೈತೆ. 1 ವರ್ಷ ಗಿಡ ಇದು. ಹಾಂ, ಹ್ಞೂ, ಬ್ಲೂಬೆರಿ.
ಇದು ಸರ್ ಅದು ಬೋರ್ ಗುಳಿ ಇತ್ತು ಇಲ್ಲಿ, ನಾವು ಗೊತ್ತಿಲ್ಲದೆ ನೆಟ್ಬಿಟ್ವಿ. ಏನಾಯ್ತು ಗಿಡ ಬಿದ್ದಾಯ್ತು ಇಷ್ಟು ಈ ಕಡೆ ನೋಡೋಣ ಬರುತ್ತೆ ಅನ್ನೋ ನೆಟ್ಬಿಟ್ಟು ಚೆನ್ನಾಗಿ ಬಂದಿದ್ದಾವೆ. ಒಂದು ವರ್ಷ ಆಯ್ತು ನೆಟ್ಟಿದ್ನ ಅಂದ್ರೆ ಇದೇ ತರ ಇತ್ತು ಅದು ಗಿಡ. ಅಂದ್ರೆ ಬೇರೆ ಕಡೆಯಿಂದ ಶಿಫ್ಟ್ ಮಾಡಿಸ್ಕೊಂಡಿದ್ದೆ? ಇಲ್ಲ ಇಲ್ಲೇ ಇಲ್ಲೇ ಬೋರ್ ಗುಳಿ ಇತ್ತು ಸರ್. ಇಲ್ಲಿ ನಾನು ಒಂದ್ಸಲ ಬೋರ್ ಹೊಡಿಸ್ಬೇಕಾದ್ರೆ ಇಲ್ಲೊಂದು ಗುಳಿ ಹೊಡಿಸಿದ್ದೆ, ನಾವು ಗೊತ್ತಾಗಲ್ಲ ನೆಟ್ಬಿಟ್ವಿ. ಅದೇನಾಯ್ತು ಕುಸ್ತುಬಿಡ್ತು ಗಿಡ. ಓಕೆ, ಬಿದ್ದೋಗ್ಬಿಡ್ತು ಮಳೆ ಹೋದಾಗ. ಆದ್ರೆ ಇದು ಫೇಲ್ಯೂರ್ ಆಗಿತ್ತು ಬೋರ್ ಇಲ್ಲ ಏನಾದ್ರು? ಫೋನ್ ನೀರು ಬಂದಿರಲಿಲ್ಲ ಸರ್ ಇಲ್ಲಿ. ಆಮೇಲೆ ಏನ್ ಮಾಡಿದ್ವಿ, ಒಂದ್ ವರ್ಷದಲ್ಲಿ ತೆಗಿಸಿ ನೆಟ್ಟಿದ್ನ. ಇಷ್ಟು ತೆಗಿಸಿ ಇಷ್ಟ ಆಗಲ್ಲ ನಾ, ಅದಕ್ಕೆ ಎಲ್ಲ ಎರಡು ಗೊಬ್ಬರ ಅದೆಲ್ಲ ಹಾಕಿ ಒಳಗಡೆ ಎಲ್ಲ ಮಾಡಿ ನೆಡ್ಸ್ಬಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ನನಗೆ ಬರಲ್ಲ ಒಂಟೋಗ್ತದೆ ಅಂತ ಕೇಳಿದೆ ಬಂದಿದೆ. ಇದು ಎಗ್ ಫ್ರೂಟು ಸರ್, ಇದು ಎಗ್ ಫ್ರೂಟು ತುಂಬ ಉದ್ದ ಬಂದಿದೆ ಸರ್. ಇದು ಬಟ್ ನೌಲು ಇದೆಯಲ್ಲ ಸರ್, ನೌಲು ಕೂತ್ ನಗಾಕ್ಬಿಡ್ತು ಇದನ್ನ. ಓಕೆ, ಎಗ್ ಫ್ರೂಟು ಉದ್ದ ಬಂದಿತ್ತು ನಗಾಕ್ಬಿಡ್ತು. ಓಕೆ, ಅದು ಕಟ್ಟಾಗಿ ಮತ್ತೆ ಚಿಗುರು ಬಂದಿರೋದು? ಮತ್ತೆ ಚಿಗುರು ಬಂದಿರೋದು. ಓಕೆ, ಸಂತಾಲ್ ಸಂತಾಲ್ ಗಿಡ ಒಂಥರ ಇಲ್ಲ ಸಂತಾಲ್ ಸರ್. ಓಕೆ, ಈ ಸಪಡ ಅಂತಾರೆ ಬರ್ತಾ ನೋಡಿ, ಅದು ಹಾಗೆ ಸಂತಾಲ್ ಗಿಡ ಇದು. ಇದು ಎಷ್ಟು ದಿನ ಆಯ್ತು ಸರ್? ಇದು ಒಂದು ಎರಡು ತಿಂಗಳಾಗಿರ್ಬೋದು ಸರ್. ಚಕ್ಕೋತ ಸರ್ ಇದು? ಹ್ಞೂ, ಚಕ್ಕೋತ. ಇದು ಪೀನಟ್ ಬಟರ್ ಸರ್ ಇದು. ಓಕೆ. Damn.